ಬ್ರದರ್, ನನಗೆ ಒಂದು ಯಾವುದೋ ಒಂದು ಪಿಕ್ಚರ್ ಉಪ್ಪಿ ಗುಹೆಯೊಳಗೆ ಹೋಗ್ಬಿಟ್ಟಿದೀವಿ ಅಂತ ನನಗೆ ಅನಿಸ್ತೈತೆ. ಯಾಕಂದರೆ ಎಲ್ಲಿ ನೋಡಿದ್ರು ಕತ್ಲೆ ಕತ್ಲೆ ಕತ್ಲೆ, ನಮ್ಮ ಮೈಂಡಲ್ಲಿ ಇವಾಗಲೂ ಊರ್ವಶಿ ಥಿಯೇಟ್ರಲ್ಲಿ ನಡೆದಿರ್ತಕ್ಕಂಥ ಕತ್ಲೆ ಕತ್ಲೇ ನಮಗೂ ಕಾಣ್ತೈತೆ. ಒಂದು ಹೇಳಬೇಕಂತಂದರೆ ಯು ಐ ಪಿಕ್ಚರಲ್ಲಿ KGF ಬಾಹುಬಲಿ ಮೇಕಿಂಗ್ ಮೀರಿಸುತ್ತೆ. ನಮ್ಮ ಉಪ್ಪಿ ಸರ್ ಅವರು ಎಂಟ್ರಿನ ಹಿಂಗೆ ಕತ್ತೆತ್ಬೇಕಾದ್ರೆ ನಾವು ನೋಡಿದಂಥ ಅದು ಒಂದು ವಿಜುವಲ್ ಇವಾಗಲೂ ಕನ್ಸಲ್ ಕೂಡ ನಾನು ಮಲಿಕೊಂಡಾಗ ಕೂಡ ಕನ್ಸಲ್ ನಮಗೆ ನೆನಪಾಗೋಂಥ ವಿಡಿಯೋ ಅದು. ನಮಗಂತೂ ಇಲ್ಲಿ ಟೀಸರ್ ಲಾಂಚ್ಗೆ ಬಂದು ತುಂಬಾ ಖುಷಿಯಾಯಿತು. ಯು ಐ ಪಿಕ್ಚರ್ ನಮ್ಮ ಉಪ್ಪಿ ಸರ್ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ, ಅವಾಗಲೇ ಒಂದು ಮಾತು ಹೇಳ್ಬಿಟ್ಟಿದ್ದಾರೆ. ಫಸ್ಟು ಏನಂದರು ಅದೇ ಉಪ್ಪಿ ಸರು ಆಗ ಒಂದು ಮಾತು ಹೇಳಿದರು ಏನಂತ, ಏನಪ್ಪ ಇಷ್ಟು ದಿನ ನೀವು ಫೋನೆಲ್ಲ ನೋಡ್ತಾ ಇದ್ದೀರಾ, ಇವಾಗ ಒಂದು ಬ್ಯಾಡ್ ಬರ್ತಾನೆ ಆ ಬ್ಯಾಡ್ನ ನೋಡಿ ಅಂತ. ಜಸ್ಟ್ ನಾನು ಬ್ಯಾಡ್ ಎಂಟ್ರಿ ನೋಡಿಬಿಟ್ಟೆ, ಕಳೆದೋಗ್ಬಿಟ್ಟೆ. ಬ್ಯಾಡು ಹೆಂಗಿರ್ತಾನೆ ಅನ್ನೋದು ಅವರು ಹೇಳೋದಕ್ಕಿಂತ ಅವರು BFX ಮತ್ತು ಅವರು ಮೇಕಿಂಗಿಂದ ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಯು ಐ ಬಗ್ಗೆ ಹೇಳಬೇಕಂದ್ರೆ ಯು ಐ ಅಂದರೆ ಅದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂದರೆ ಅದಕ್ಕೂ ಮೀರಿದ್ದು. ಯಾಕಂದರೆ ಈಗ ಜನ್ರೇಷನಲ್ಲಿ ಯು ಐ ಅನ್ನೋದು ಏನು ಅಂತ ತೋರಿಸ್ತಾರೆ. ಯು ಐ ಅಂದರೆ ನೀನು ನಾನು, ನಾನು ನೀನು ಸೇರಿ ಅವ್ನು ಕಾಣಿಸ್ತಾನೆ, ಅವ್ನು ಕಾಣಿಸಿದ್ಮೇಲೆ ಇನ್ನೊಬ್ಬ ಕಾಣಿಸ್ತಾನೆ, ಅದೇ ಯು ಐ. ನಿಂಗೆ ಅರ್ಥ ಆಗಿದ್ರೆ ಬ್ರೋ ಅರ್ಥ ಮಾಡ್ಕೋ, ನಾನು ಬೇರೆ ಥರ ಏನು ಹೇಳಿಲ್ಲ, ಜಸ್ಟ್ ತಗೊಬ್ರು ಮಾತಾಡು. ಬ್ರದರ್ ನಮ್ಮ ಕರ್ನಾಟಕದ ಅಭಿಮಾನಿಗಳಿಗೆ ಏನು ಒಂದೇ ಒಂದು ಆಸೆ ಬರ್ತಾರೆ, ಡಿ ಬಾಸ್ ಅವರು, ಉಪ್ಪಿ ಸರು, ಶಿವಣ್ಣ, ಮೂರು ಜನ ಒಂದೇ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡು ಒಂದು ಮಸ್ತು ಪಿಕ್ಚರ್ ಮಾಡಿದ್ರೆ ಮಾತ್ರ ಕರ್ನಾಟಕ ಧ್ವಂಸ ಆಗಿರ್ಬೋದು, ಸಕ್ಕದಾಗಿದೆ. ಹಾಗೂ ಮೇಕಿಂಗ್ ಆಗಿರ್ಬೋದು, ಯು ಐ ಸಿನಿಮಾದು ನಾವು ಪೋಸ್ಟರ್ಗೆ ನಾವು ಇಷ್ಟೊಂದು ಕ್ಯೂರಿಯಾಸಿಟಿ, ಅದು ಒಂದೊಂದು ಉಪ್ಪಿಸರ ಕುದುರೆ ಮೇಲೆ ನಡ್ಕೊಂಡು ಬರ್ತಾ ಇದ್ರೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಒಂದು ಎ ಪಿಕ್ಚರಲ್ಲಿ ಒಂದು ಡೈಲಾಗ್ ಹೊಡೆದವ್ರೆ, ಫಸ್ಟು ಜೀವನದಲ್ಲಿ ದುಡ್ಡು ಮಾಡಾದಮೇಲೆ ಹುಡುಗಿಯಲ್ಲ ಅವ್ರ ಅಮ್ಮ ಕೂಡ ಬರ್ತಾರಂತ ಒಂದು ಡೈಲಾಗ್ ಹೊಡೆದಿದ್ದಾರೆ. ಫಸ್ಟು ಏರಿಯಾಗೆ ಆಗಬೇಕಂದ್ರೆ ನೀವೆಲ್ಲರೂ ಉಪ್ಪಿ ಥರ ಬಾಸು, ಫಸ್ಟು ಮಾಡಿ ಕೈ ತುಂಬ ಕಾಸು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಉಪ್ಪಿ ಸರ್ ಬಗ್ಗೆ, ಈಗ ಮೇಕಿಂಗ್ ಆಗಿರ್ಬೋದು, ಮೂರು ಜನ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಷನ್ ಉಪ್ಪಿ ಸರೇ ಮಾಡಿದ್ದಾರೆ. ಎಷ್ಟೋ ದಿನ ಆದಮೇಲೆ ನಾವು ಇವಾಗ ಬೆಳಕನ್ನ ತೆಗಿತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ. ಯು ಎ ಪಿಕ್ಚರ್ ಆಗಿದೆ, ಉಪ್ಪಿ ಹೆಸರಲ್ಲೇ ನೋಡಿ ಸರ್, ಯು ಅಂದರೆ ಉಪ್ಪಿ ಸರ್ ಅಂತಾನೆ, ಐ ಅಂದರೆ ಉಪ್ಪಿ ಸರ್ ಅಂತಾನೆ. ಈ ನಮಗೆ ಕಂಫ್ಯೂಸ್ ಆಗಿ ನೋಡಿ ನಮ್ಮ ತಲೆಯೆಲ್ಲ ಉಳ ಬಿಟ್ಟಂಗೆ ಆಗೈತೆ, ಸಗಣಿ ಒಳಗೋಗ್ಬಿಟ್ಟಿದೆ. ನಾವು ನಮ್ಮ ಮ್ಯಾಮು ಅಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಮ ಮ್ಯಾಮು ಫಸ್ಟ್ ಪಾಠ ಓದು ಅಂದ್ರೆ ಅರ್ಥ ಆಗಿರಲಿಲ್ಲ. ಈ ಪಿಕ್ಚರ್ ನೋಡಿದ್ಮೇಲೆ ಫಸ್ಟ್ ಪಾಠ ಯಾವುದು ಅಂತಲೂ ಮರ್ತೋಗ್ಬಿಟ್ಟಿದ್ದೀವಿ. ನಾವೀಗ ಏನು ಹೇಳೋದು ಅಂತ ಗೊತ್ತಾಯ್ತಾ ಇಲ್ಲ. ನಾವು ಸಿನಿಮಾಗೋಸ್ಕರ ಅಭಿಮಾನಿಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ, ನೀವು ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನಾ ತುಂಬ ಖುಷಿಯಾಯಿತು. ಲಾಸ್ಟ್ ಟೈಮು ಬರೀ ಕತ್ಲೆ ಬಿಟ್ಟಿದ್ರು, ಯಾಕಂದರೆ ಮನುಷ್ಯನಿಗೆ ತುಂಬ ಫೈವ್ ಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಕೇಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ ಅವರು ಕತ್ಲೆ ಬಿಟ್ಟಿದ್ದು. ಫೈವ್ ಸೆನ್ಸಲ್ಲಿ ಕೇಳಿಸ್ಕೊಳ್ಳೋದು ಈಗ ವಿಜುವಲ್ ಟ್ರೀಟ್ ಆಗಿದೆ. ಲಾಸ್ಟ್ ಟೈಮು ಮೂರಕ್ಷರದ ಉಪಯನಾನ ಮೂರಕ್ಷರ ಅದ್ಭುತಾನ ಮೂರಕ್ಷರ ಅಂತ ಹೇಳಿದ್ದೆ. ಈಗ ಇದನ್ನು ನೋಡಿದಾಗ ನನಗೆ ಅನ್ನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಎರಡು ಪದದಲ್ಲಿ ಯಾವ ಥರ ಹೇಳ್ಬೋದು ಅಂತ, ಗಂಡ ಹೆಂಡತಿ ಆಗಿರ್ಬೋದು, ಬೆಳಕು ರಾತ್ರಿ ಆಗಿರ್ಬೋದು, ಹುಡುಗ ಹುಡುಗಿ ಆಗಿರ್ಬೋದು, ದೇಶ ವಿದೇಶ ಆಗಿರ್ಬೋದು, ಪ್ರೀತಿ ಪ್ರೇಮ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಈ ಥರ ಎಲ್ಲ ವಿಚಾರದಲ್ಲೂ ತುಂಬ ಮಹತ್ವ ಆಗಿರೋದಂತ ಇದೆ. ಮತ್ತು ಯು ಐ ಅಂದರೆ ನಾವು ನೀವು, ನಾವು ನೀವು ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಮಕ್ಕಳಿಗೆಲ್ಲ ನಾವೆಲ್ಲ ಕ್ಯಾಶುವಲ್ ಆಗಿ ಹೇಳೋ ವರ್ಡ್ಗಳು ಏನಂತ ಹೇಳಿದ್ರೆ, ಮೊದಲನೇ ದೇವ್ರಿಗೆ ಬಿಡೋಣ, ಎರಡನೇ ನಿಮಗೆ ಬಿಡೋಣ, ಮೂರನೇಗೆ ಮುತ್ತಾಯ ಮಾಡೋಣ ಗುರು ಅಂತ ಹೇಳ್ತೀರಿ. ಕರೆಕ್ಟ್ ಅಲ್ಲ ಬ್ರೋ? ಕರೆಕ್ಟ್. ಅದೇ ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ಲು ಯಾವ ಥರ ಅಂದರೆ, ಮೊದಲನೇ ದೇವ್ರಿಗೆ ಬಿಡೋಣ ಅಂದರೆ ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್, ಅದು ನಾನು. ಎರಡನೇದು ನಿಮ್ಮ ಬಿಡೋಣ ಅಂದರೆ ಅದೇ ಉಪ್ಪಿಟ್ಟು, ನೀನು. ಮೂರನೇದಕ್ಕೆ ಮುಕ್ತಾಯ ಅಂದರೆ ಅದೇ ಇವನು, ಯು ಐ. ಪ್ರತಿಯೊಂದು ಮುಕ್ತಾಯದಲ್ಲೂ ಒಂದು ಆರಂಭ ಇದ್ದೇ ಇರುತ್ತೆ. ಎವ್ರಿ ಎಂಡ್ ಆಸ್ ಎ ನ್ಯೂ ಬಿಗಿನಿಂಗ್. ಇಲ್ಲಿ ಯು ಐ ಟ್ಯಾಟೂ ನೀವು ನೋಡ್ಬೋದು, ಫೈಯರ್ ಇದೆ, ಫೈಯರ್ ಮೇಲ್ಗಡೆ ತಲೆ ಇದೆ. ಇದೆಲ್ಲ ಫೈಯರ್ ಅನ್ಕೊಂತಾರೆ, ಫೈಯರಲ್ಲಿ ಉಪೇಂದ್ರ ತಲೆ ಇದೆ ಅಂತ ಅನ್ಕೊಂತಾರೆ. ಅಲ್ಲ, ಇದು ನಿಜವಾದ ಬೆಳಕು ಅಂತ, ಎಲ್ಲರಿಗೂ ಒಂದು ಲೈಟ್, ಒಂದು ಸ್ಪಾರ್ಕ್ ಆಗಿರೋ ಬೆಳಕು. ಲೈಫ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಯುವರ್ ಥಾಟ್, ಜಸ್ಟ್ ಥಿಂಕ್ ವೆಲ್, ಎಲ್ಲ ಯೋಚನೆ ಮಾಡಿ ಅಂತ ಹೇಳ್ತಿದ್ರೆ ತುಂಬ ಖುಷಿಯಾಯಿತು. ನಮಗೆಲ್ಲರೂ ನೋಡಿ ಸಕ್ಕತ್ತಾಗಿ ಇಷ್ಟ ಆಗಿಬಿಟ್ಟಿದೆ. ಆ ಥರ ಇನ್ನೂ ಮೈ ರೋಮಾಂಚನ ಆಗ್ತಾ ಇದೆ. ಯಾಕಂದರೆ ನಾನು ಫೈವ್ ಸೆನ್ಸ್ ನೋಡೋಕ್ಕಾಗಲ್ಲ, ನೆಕ್ಸ್ಟ್ ಟ್ರೈಲರಲ್ಲಿ ರೋಮಾಂಚನ ಆಗೋ ಥರ ಇನ್ನೂ ಎಷ್ಟೊಂದು ಇರುತ್ತೆ, ಸಾಂಗ್ಸ್ ಇರುತ್ತೆ, ಎಲ್ಲರೂ ನೋಡೋಣ. ಯು ಐ ವರ್ಲ್ಡ್, ಎಲ್ಲರಿಗೂ ವೆಲ್ಕಮ್ ಟು ದಿ ಯು ಐ ವರ್ಲ್ಡ್. ಥ್ಯಾಂಕ್ ಯು ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಏನಿಲ್ಲ ಸರ್, ಅದು ಯು ಐ ಅಂದರೆ ಪ್ರತಿಯೊಬ್ಬರೂ ನಾನು ನೀನು ಅನ್ನೋದು ಇದ್ದೇ ಇರುತ್ತೆ. ಇದು ಎಲ್ಲ ಥರ ಎಲ್ಲದಕ್ಕೂ ರಿಲೇಟೆಡ್ ಆಗೇ ಆಗಿರುತ್ತೆ. ಈಗ ನಾನಿರ್ಬೋದು, ನೀವಿರ್ಬೋದು, ನಮ್ಮ ನಿಮ್ಮ ಈಗ ಇನ್ನೊಂದು ಯೋಚನೆ ಮಾಡೋ ಅಂತ ವಿಚಾರ ಏನಂತ ಇದ್ದೀವಿ, ನಾವು ನೀವು ಏನು ಮಾಡ್ತೀರಿ, ನಾವು ನೀವು ಮಾತಾಡೋದೇ ಬರೀ ಬೇರೆಯವ್ರ ಬಗ್ಗೆ, ಇವನು ಹೆಂಗವನೇ, ಇವನು ಚೆನ್ನಾಗವನ, ಇವನು ಅವಳ ಲವ್ವರು, ಇವನ
ಇಷ್ಟೊಂದು ಬೆಳೆದ್ಬಿಟ್ಟವನಲ್ಲ ಇವನ ಈ ತರ ಇರೋದು ಎಲ್ಲ ಬರೀ ಯೂನಿಯನ್ ಬರೀ ಮೂರ್ನೇವ್ರ ಬಗ್ಗೆ ಜಾಸ್ತಿ ಮಾತಾಡೋದು, ಯಾಕೆಂದ್ರೆ ಅದು ತುಂಬಾ ಇಂಪಾರ್ಟೆಂಟು ಅಂತ. ಮೂರನೇದು ಯಾವತ್ತಿದ್ರು ಇಂಪಾರ್ಟೆಂಟ್ ಆಗಿರುತ್ತೆ, ನಾವೆಲ್ಲ ಅಭಿಮಾನಿಗಳು ಕೇಳ್ಕೊಳ್ಳೋದಷ್ಟೇ, ಎಲ್ಲರೂ ಒಂದೇ, ನಾವೆಲ್ಲ ಅಭಿಮಾನಿಗಳು ತುಂಬಾ ಖುಷಿಯಿಂದ ಎಲ್ಲರೂ ಅಭಿಮಾನಿ ಅಂದ್ರೆ ಸಿನಿಮಾದಲ್ಲಿ ಎಲ್ಲರೆಲ್ಲರ ಬಗ್ಗೆ ಯು ಐ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ, ಬಟ್ ನನ್ನ ಕಲ್ಪನೆ ಪ್ರಕಾರ ಯು ಐ ಅಂದ್ರೆ, ಯು ಅಂದ್ರೆ ನೀವು, ಐ ಅಂದ್ರೆ ಕಾಣಿಸ್ತಾ ಇದೆಯಾ ಏನದು ಕಣ್ಣು, ಎಸ್ ಐ ಅಂದ್ರೆ ಕಣ್ಣು ಅಂತ ನಾವು ಇದು ಮಾಡ್ಕೋತೀವಿ, ಬಟ್ ಕಣ್ಣಿಗೆ ಹಬ್ಬನೇ ಇವತ್ತು ಅಂತ ಅನ್ಬೋದು ಉಪ್ಪಿ ಫ್ಯಾನ್ಸು. ಸೊ ಉಪ್ಪಿ ಸರ್ ಅವರು ಹೇಳಿರೋ ಪ್ರಕಾರ ಏನಂದ್ರೆ ನೀವೇ ನೋಡಿರ್ಬೋದು ಟ್ರೈಲರ್ ಎಷ್ಟು ಸಖತ್ತಾಗಿದೆ, ಟೀಸರ್ ಬಿಟ್ಟಿದ್ದಾರೆ. ಸೊ ಇವಾಗ ಅವ್ರ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಯು ಐ ಸಿನಿಮಾದು ಎಕ್ಸ್ಕ್ಲೂಸಿವ್ ಡೈಲಾಗ್ ಇದು. ಯು ಐ ಸಿನಿಮಾದ ಲಾಸ್ಟ್ ಟೈಮ್ ಹೇಳಿದರು, ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ, ಸತ್ಯ ಮಿಥ್ಯವಾದಾಗ, ಸುಳ್ಳುಗಳೇ ಬರಗೆಟ್ಟ ಮನಸ್ಸುಗಳಿಗೆ ಹಿತ ನೀಡಿದಾಗ, ದರೋಡೆ ಕೊರರೆ ದಂತಕತೆಯಾದಾಗ, ಜನಸಂಖ್ಯಾ ಸ್ಫೋಟವಾದಾಗ, ಅದೇ ಕಲಿಯುಗ 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 ತೋರಿಸ್ತಾ ಇದ್ದಾರೆ ಯು ಐ. ಹೋಗಿ ನೋಡಿ, ಓಕೆ, ಎಲ್ಲರೂ ಟೀಸರ್ನ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹೆಂಗಿದೆ, ಹೇಗಿತ್ತು? ಒಂದು ನಿಮಿಷ ನಾನು ತಪ್ಪಾಗಿದ್ದೀನಿ, ಬಿಫೋರ್ ದ ಡೆಲಿವರಿಂಗ್ ದಿಸ್ ಏನಂತ ಹೇಳಿದೆ ಸರ್, 2 ಗಂಟೆಲ್ಲ 30 ನಿಮಿಷ, 2 hours 30 minutes ಒಂದು ಸತ್ತು ಬರ್ತದೆ. 2 hours 29 minutes ಅಲ್ಲಿಂದ ಉಪೇಂದ್ರ ಸರ್ ಬಂದು ನಿಮ್ಮ ಕಲ್ಪನೆಗಿರಲಿ ಅಂತಾರೆ ಅಂತ ನಾನು ಹೇಳಿದ್ದೀನಿ. ಇದು ತಪ್ಪಾಗಿದೆ, ಯಾಕೆ ಅಂದರೆ ಯು ಐ ಟೀಸರು ಏನಿಲ್ಲಪ್ಪ, ಟೀಸರ್ ಬಗ್ಗೆ ಹೇಳ್ಬೋದಾ, ಎಂಟೈರ್ ಪಿಕ್ಚರ್ ಹೇಳ್ಬೋದಾ? ಪಿಕ್ಚರ್ ನೋಡಿ, ಆ ಟೀಸರ್ ಏನು ಹೇಳಿ, ಏನು ಹೇಳಿ ಗೊತ್ತಾ ನಿನಗೆ, ಕಲಿಯುಗ ಕಾಲದಲ್ಲಿ ಮನುಷ್ಯನ ಕಾಪಾಡೋಕ್ಕೋಸ್ಕರ ಬರೋರು ಯಾರು ಅಂತೆ, ಅದನ್ನು ಉಪ್ಪಿ ಸಾರ್ ಯು ಯು ಆ್ಯಂಡ್ ಐ, ಅದಂತೆ ಯು ಅಂತೆ ಮನ ಉಪ್ಪಿ ಸಾರು ಅದಿಟ್ಟು. ಎಂದುಕಂಟೆ ನೀನು ಎಂದುಕಂಟು ನಾನು ಅಂತೆ, ವೈ ಐ ಆಮ್ ಟೆಲ್ಲಿಂಗ್ ಮೀನ್ಸ್, ಸ್ಟಾರ್ಟಿಂಗ್ ಶಾರ್ಟ್ನಲ್ಲಿ ಆಡಮ್ ಆ್ಯಂಡ್ ಯು ಬರ್ತಾರೆ, ಹೌದಾ? ಆಡಮ್ ಆ್ಯಂಡ್ ಯು ಬರ್ತಾರೆ, ಮುಂಚೆ ಹೋಗ್ತೂ ಹೋಗ್ತು ಅದು ಕಲಿಯುಗ, ಕಲಿಯುಗನಲ್ಲಿ ಪ್ರಜಾನ ಕಾಪಾಡೋಕ್ಕೋಸ್ಕರ ಬಂದಿರೋರು ಯು ಆ್ಯಂಡ್ ಮೀ. ಇದನ್ನು ಸಿನಿಮಾ ನಿಜ ಹೇಳ್ತಾ ಇದ್ದೀನಿ, ತಲೆ ಕಿಚ್ಕೊತಿದ್ದೀನಿ ನಾನು ಕೂಡ, ಏನಪ್ಪ ಇದು ಟೀಸರಾ, ಇನ್ನು ಏನೂ ಇಲ್ಲ ಅಂತ. ಆವತ್ತು ನಮ್ಮ ಕಡೆ ಬಂದು ಉಪ್ಪಿ ಸರ್ ನಮ್ಮ ಕಡೆ ಬಂದು ಹೇಳಿದು, ಯಾವ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಯು ಐ, ಅದನ್ನು ನೀವು ಸಿನಿಮಾ ನೋಡುವಾಗ ತಲೆ ಕಿಚ್ಕೊತೀರೋ ಅಂತ. ಸೊ ನಿಜವಾಗಲೂ ಆ ಥರನೇ ಇದೆ, ನಾನು ತಲೆ ಕಿಚ್ಕೊತಿದ್ದೀನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀರಿ ಫಿಲಮ್ ಟ್ರೈಲರ್ ಬರ್ಬೋದು, ಆ್ಯಕ್ಟಿಂಗ್ ನಾನು ನೋಡಿ. ಒಂದು ನಿಮಿಷ ಆಯ್ತಾ, ಯು ಐ ಯೂನಿವರ್ಸಲ್ ಇಂಟೆಲಿಜೆನ್ಸ್, ಅಲ್ಲು ಅರವಿಂದ್ ಸರ್ ಹೇಳುವಾಗ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂದರೆ ಹಳೆ, ನಾನು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಮೂವಿ ತೆಗೆದು ಮಾಲ್ಗುಡಿ ಡೇಸ್, ಮತ್ತೆ ನಿಮ್ಮ ಮಾಲ್ಗುಡಿ ಡೇಸ್ ಬರಲೇಬೇಕು ಅಂತ ನಾನು ಅಂದ್ಕೊಂಡೆ. ಥ್ಯಾಂಕ್ ಯು ಟು ಕನ್ನಡ ಪೀಪಲ್ ಆ್ಯಂಡ್ ಥ್ಯಾಂಕ್ಸ್ ಗಿವ್ ನನಗೆ ಈ ಅಪಾರ್ಚುನಿಟಿ ಕೊಟ್ಟು ನಿಮ್ಮ ಚಾನಲ್ಸ್ಗೆ ತುಂಬ ತುಂಬ ಧನ್ಯವಾದ. ನಾನು ನಿಮ್ಮ ಹೈದರಾಬಾದ್ ಹುಡುಗ, ರೈಟ್?